ಬೆಂಗಳೂರಿನ ಸಮರ್ಥನಂ ಟ್ರಸ್ಟ್ ಫಾರ್ ಡಿಸೇಬಲ್ಡ್ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಮಾಹೆ ಅಗ್ರಜ ಫೌಂಡೇಶನ್ ಉಡುಪಿ ಕರ್ನಾಟಕ ಅಂಧರ ಕ್ರಿಕೆಟ್ ಅಸೋಸಿಯೇಷನ್ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾದ ಕರ್ನಾಟಕ ರಾಜ್ಯ ಮಟ್ಟದ ಅಂಧ ಮಹಿಳೆಯರ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಬೆಂಗಳೂರಿನ ಸಮರ್ಥನಂ ತಂಡ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಮಣಿಪಾಲದ ಮಾಹೆ ಕ್ರಿಕೆಟ್ ಮೈದಾನದಲ್ಲಿ ನಡೆದಂತಹ ಫೈನಲ್ ಪಂದ್ಯದಲ್ಲಿ ಸಮರ್ಥನಂ ತಂಡವು 10 ಓವರ್ಗಳಲ್ಲಿ 1 ವಿಕೆಟ್ ಅನ್ನು ಕಳೆದುಕೊಂಡು ಒಟ್ಟು 140 ರನ್ ಅನ್ನು ಗಳಿಸಿತು. ಇದನ್ನು ಎದುರಿಸಿದ ಕಾರವಾರ ತಂಡ 10 ಓವರ್ಗಳಲ್ಲಿ ಆಡಿ 7 ವಿಕೆಟ್ ಅನ್ನು ಕಳೆದುಕೊಂಡು ಕೇವಲ 71 ರನ್ ಅನ್ನು ಗಳಿಸುವುದಕ್ಕೆ ಶಕ್ತವಾಯಿತು. ಹೀಗೆ ಸಮರ್ಥನಂ ತಂಡವು ಕಾರವಾರ ತಂಡವನ್ನು 69 ರನ್ಗಳಲ್ಲಿ ಮಣಿಸಿ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿದೆ. ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು 76 ರನ್ ಗಳಿಸಿದ ಸಮರ್ಥನಂ ತಂಡದ ಬಿ1 ಕ್ಯಾಟಗರಿಯ ಸುನೀತಾ ಪಡೆದುಕೊಂಡಿದ್ದಾರೆ. ಇನ್ನು ಸರಣಿಶ್ರೇಷ್ಠ ಪ್ರಶಸ್ತಿಯನ್ನು ಬಿ1 ಕ್ಯಾಟಗರಿಯಲ್ಲಿ ಕಾವ್ಯ ಬಿ, ಹಾಗೆಯೇ ಬಿ2 ಕ್ಯಾಟಗರಿಯಲ್ಲಿ ಸುನೀತಾ, ಬಿ3 ಕ್ಯಾಟಗರಿಯಲ್ಲಿ ದೇವಕ್ಕ ತನ್ನದಾಗಿಸಿಕೊಂಡಿದ್ದಾರೆ. ಬಳಿಕ ನಡೆಸಲಾದ ಸಮಾರೋಪ ಸಮಾರಂಭದಲ್ಲಿ ವಿಜೇತ ತಂಡಗಳಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಅಂಧರೂ ಕ್ರಿಕೆಟ್ನಲ್ಲಿ ಮಾಡಿದ ಸಾಧನೆಯನ್ನು ಹಾಗೆಯೇ ಆಟಗಾರರನ್ನು ಸನ್ಮಾನಿಸಲಾಯಿತು. ಬಳಿಕ ಮಾಹೆಯ ಪ್ರೊಫೆಸರ್ ಚಾನ್ಸಲರ್ ಡಾಕ್ಟರ್ HS ಬಳ್ಳಾಲ್, ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ KVidyakumari, ಶಾಸಕ ಯಶ್ಪಾಲ್ ಸುವರ್ಣ ಶುಭ ಹಾರೈಸಿದರು. ಮಾಹೆಯ ಉಪಕುಲಪತಿ ಡಾಕ್ಟರ್ MD ವೆಂಕಟೇಶ್, ಸಹ ಉಪಕುಲಪತಿ ಡಾಕ್ಟರ್ ಶರತ್ರಾವ್, ಉದಯ್ ಕಿಚನ್ ಆಡಳಿತ ನಿರ್ದೇಶಕ ರಮೇಶ್ ಬಂಗೇರ, ರೋಟರಿ ಕ್ಲಬ್ನ ದಿವಾಕರ್ ಮೊದಲಾದವರು ಉಪಸ್ಥಿತರಿದ್ದರು. ಅವ್ರ ಕೆಲಸ ಟಾಸ್ಕ್ ಮಾತ್ರ ಕೊಡ್ತಾರೆ, ಅದನ್ನ ಕಂಪ್ಲೀಟ್ ಮಾಡೋ ಕೆಲಸ ನಮಗಿರುತ್ತೆ. ಪ್ರಕಾಶ್ನ ವಿಕೆಟ್ ತೆಗಿಬೇಕು ಅಂತಂದ ಪ್ರತಿಯೊಬ್ಬ ತಂಡದ ಎದುರಾಳಿ ತಂಡದವರು ಕಾಯ್ತಾ ಇರ್ತಾರೆ. ಪ್ರಕಾಶ್ ಔಟ್ ಆದ್ರೆ ಮ್ಯಾಚ್ ಮುಗಿ. ಫೆಲಿಸಿಟೇಷನ್ ಟು ದ ಟೀಮ್. ಅವರಿಗೆ ದೃಷ್ಟಿ ಇಲ್ಲದೆ ಇರೋದು ಆ ಕ್ಯಾಪ್ಟನ್ಸಿಗೆ ಯಾವ ತೊಂದರೆ ಇಲ್ಲ ಕಾಣಿಸುತ್ತೆ. ಅವರಿಗೆ 6 ಮೀಟರ್ ತನಕ ಒಂದು ವಿಷನ್ ಅಂದ್ರೆ ಏನೊಂದು ಗ್ಲಾರಿಂಗ್ ಮೀಟರ್ ಗಳ ತನಕ ವಿಷನ್ ಇರುತ್ತೆ. 3 ಮೀಟರ್ ಒಳಗಡೆ ಅವರೇ ಬಿ2 ಕ್ಯಾಟಗರಿ ಯಾರಿರ್ಬೋದು? ಬಿ2 ನೆಕ್ಸ್ಟ್ ಮ್ಯಾಚ್ ಮೈಸೂರ್ ರೇಣುಕಾ ಬಿ2 ಕ್ಯಾಟಗರಿ. ಆರೋಗ್ಯ ಒಳ್ಳೆ ಕೆಲಸ, ಎಲ್ಲರೂ ಚಪ್ಪಾಳೆ ತಟ್ತಾನೆ ಇರಿ. ಆಟಗಾರ್ತಿಯ ಸಾಲಿನಲ್ಲಿ ರಮ್ಯ ಪಂದ್ಯ ಕೂಟವನ್ನು ಮುಗಿಸಿ ಉತ್ತಮವಾದಂತಹ ಒಂದು ಲೈವ್ ಮುಖೇನ ಕ್ರಿಕೆಟಿನ ಕಾಶಿ ಎಂದು ನಾಮಾಂಕಿತವಾದಂತ ಪ್ರಾಯಶಃ ಸಂಸ್ಥೆಗಳಲ್ಲಿ ಅತ್ಯಂತ ಒಂದು ಮುಂಚೂಣಿ ಸಂಸ್ಥೆ ನಾವು ನೆನಪು ಮಾಡಿಕೊಳ್ಳುವುದಾದರೆ ರೋಟರಿ ಸಂಸ್ಥೆ. ಪ್ರಾಯಶಃ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳು ತೊಡಗಿಸಿಕೊಂಡದ್ದಿದ್ದರೆ ಅದು ಕಲ್ಯಾಣಪುರ ರೋಟರಿ. ಅದರ ಅಧ್ಯಕ್ಷರು ಆದ ಮನ್ ಕ ವಿಶ್ವಾಸ ಕಮಜೋರ್ ಹೋನಾ ಇತನೆ ಶಕ್ತಿ ಹಮೇ ದೇನಾ ದಾತಾ. ಮನ್ ಕ ವಿಶ್ವಾಸ ಕಮಜೋರ್ ಹೋನಾ ಹಮ್ ಚಲೇನೆ ಏಕ ರಸ್ತೆ ಪೆ ಹಮಸೆ ಭೂಲ್ ಕರ್ ಭೀ ಕೋಯಿ ಭೂಲ್ ಹೋನಾ.
ಮಕ್ಕಳು ತಾವು ತಾವೆಲ್ಲ ಇದರಲ್ಲಿ ಭಾಗವಹಿಸಿದ್ದೀರಿ. ಈಗಾಗಲೇ ಬಳ್ಳಲ್ ಸರ್ ಹೇಳಿದ್ರು, ಸೋಲು ಗೆಲುವು ಅನ್ನುವಂಥದ್ದು ಅದು ಮುಖ್ಯ ಅಲ್ಲ, ಸ್ಪರ್ಧೆ ಮುಖ್ಯ ಅಂತ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗುದಾದ್ರೆ, ಸೋಲು ಒಂದು ತಂಡ ಇಲ್ಲ ಇದ್ರೆ ಗೆಲ್ಲೋದಕ್ಕೆ ಅವಕಾಶ ಇಲ್ಲ. ಒಂದು ತಂಡ ಬೇಕಾಗತ್ತೆ ಗೆಲ್ಲೋದಕ್ಕೆ, ಯಾರ ಮುಂದೆ ಗೆಲ್ಲೋದಿಲ್ಲ ಅದಕ್ಕೆಲ್ಲ. ಆ ಕಾರಣಕ್ಕೋಸ್ಕರ ಎಲ್ಲರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ತಾವೆಲ್ಲ ತಮ್ಮಲ್ಲಿರುವ ಒಂದು ಸಣ್ಣ ನ್ಯೂನತೆಯನ್ನು ಅದನ್ನು ಮೆಟ್ಟಿ ನಿಂತ್ಕೊಂಡು ಈ ಹಂತಕ್ಕೆ ಬಂದಿದ್ದೀರ. ಪ್ರಾಯಶಃ ನಾವೆಲ್ಲ ತಿಳ್ಕೊಳ್ಬೇಕಾದ್ದು ಒಂದೇ, ನಾವು ಮುನ್ನುಗ್ಗಬೇಕಾಗತ್ತೆ, ಮುನ್ನುಗ್ಗಬೇಕು, ಸಿಕ್ಕ ಅವಕಾಶಗಳನ್ನು ಉಪಯೋಗಿಸ್ಬೇಕು. ಆ ರೀತಿ ಬಂದದ್ದಕ್ಕೆ ಇವತ್ತು ಈ ಹಂತದಲ್ಲಿ ನಿಂತಿದ್ದೀರ. ಇನ್ನು ಮುಂದಕ್ಕೆ ಬೆಳೀಬೇಕು, ತಾವೆಲ್ಲ ಎತ್ತರಕ್ಕೆ ಬೆಳೀಬೇಕು ಅನ್ನೋಂಥ ಒಂದು ಆಸೆ ನಂದು ಕೂಡ. ವಿಶ್ವಮಟ್ಟದಲ್ಲಿ ಅಂಧ ಮಕ್ಕಳ ಒಂದು ಕ್ರೀಡೆಯಲ್ಲಿ ಅಥವಾ ಕ್ರಿಕೆಟ್ನಲ್ಲಿ ತಾವು ಕೂಡ ಮುಂಚೂಣಿಗೆ ಬರಬೇಕು. ಅದೇ ರೀತಿಯಲ್ಲಿ ನಮ್ಮ ಪ್ರಿಯ ಮಕ್ಕಳೇ, ಈ ಕ್ರಿಕೆಟ್ ಎಲ್ಲ ಆಡಿದ್ದೀರಿ, ನಿಮ್ಮ ಒಂದು ಶಕ್ತಿಯನ್ನು ತೋರಿಸಿದ್ದೀರಿ, ನಿಮ್ಮ ಟ್ಯಾಲೆಂಟ್ ತೋರಿಸಿದ್ದೀರಿ. ಮತ್ತು ಪತ್ರಿಕಾ ಮಾಧ್ಯಮದವರು, ನಿನ್ನೆ ಬೆಳಿಗ್ಗೆ ನಾವು ಈ ಕೂಟವನ್ನು, ಈ ಕ್ರಿಕೆಟ್ ಆಟದ ಇದನ್ನು ನಾವು ಉದ್ಘಾಟಿಸಿದ್ದೇವೆ ಬೆಳಿಗ್ಗೆ. ಅದಕ್ಕೆ ನಮ್ಮ ಎಡಿಷನಲ್ ಡಿ ಸಿ ಮಮತಾ ಅವರು ಬಂದಿದ್ದಾರೆ. ಇವತ್ತಿನ ಈ ಸಮಾರಂಭಕ್ಕೆ ನಮ್ಮ ಡಿ ಸಿ ಅವರೇ ಬಂದಿದ್ದಾರೆ, ವಿದ್ಯಾಕುಮಾರಿ ಅವರು. ಅದೇ ರೀತಿ ನಮ್ಮ ಉಡುಪಿ ಜಿಲ್ಲೆಯ ಶಾಸಕರಾಗಿರ್ತಕ್ಕಂಥ ಯಶಪಾಲ್ ಸ್ವಾಮಿ. ಅದರ ಅರ್ಥ ಏನಂದ್ರೆ ಎಷ್ಟು ಮಹತ್ವ ಕೊಡ್ತಾರೆ ಅಂತ ಈ ಒಂದು ಅಂಧ ಮಕ್ಕಳ ಒಂದು ಈ ಕ್ರಿಕೆಟ್ ನೋಡಲಿಕ್ಕೆ ಮತ್ತು ಅದನ್ನು ಪ್ರೋತ್ಸಾಹಿಸಲಿಕ್ಕೆ. ಅದಕ್ಕೆ ನಾನು ಮಾಹೆಯ ಪರವಾಗಿ ಮತ್ತು ಮಹಾಂತೇಶ್ ಅವರ ಪರವಾಗಿ ಅವರಿಗಿಬ್ಬರಿಗೂ ನನ್ನ ಅಭಿನಂದನೆ ಹಾಗೂ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಸಲ್ಲಿಸ್ತೇನೆ. ನಾವು ಮಾಹೆಯವರು ನಮ್ಮನ್ನು ಶಿಕ್ಷಣದ ಕಾಶಿ ಅಂತ ಹೇಳಿದರು ನಮ್ಮ ಕಾರ್ಯಕ್ರಮ ನಿರೂಪಿಸುವವರು. ನಿಜವಾಗಿ ಶಿಕ್ಷಣದ ಕಾಶಿ, ಅದಕ್ಕೆ ನಾವು ಮಾಧವ ಪೈ, ನಮ್ಮ ಸಮೂಹದ ಸಂಸ್ಥಾಪಕರಾಗಿರ್ತಕ್ಕಂಥ ಮಾಧವ ಪೈ ಅವ್ರನ್ನ ಇವತ್ತಿನ ದಿವಸ ನೆನಪು ಮಾಡಲೇಬೇಕಾಗ್ತದೆ. ಅವರಿಂದಾಗಿ ನಾವೆಲ್ಲ ಇವತ್ತಿನ ದಿವಸ ಈ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಯಿತು. ಅವರಿಗೆ ಬಹಳ ದೂರದೃಷ್ಟಿ ಇತ್ತು, ಈ ವಾಸ್ ಅ ವಿಷನರಿ. ಹಾಗಾಗಿ ನಾವು ಯಾವಾಗಲೂ ಮಾಹೆಯಲ್ಲಿ, ನಾನು, ವೆಂಕಟೇಶ್, ಶರತ್ ರಾವ್ ಅವರು ಕೂಡ ಪ್ರೊ ವೈಸ್ ಚಾನ್ಸಲರ್, ಬಹಳ ದೊಡ್ಡ ಮನುಷ್ಯ. ಹುಟ್ಟುವಾಗ ಅಂಗವಿಲ್ಲತೆ ಇರ್ಬೋದು, ಅಂಧತ್ವ ಇರ್ಬೋದು, ಬಹಳಷ್ಟು ಸಮಸ್ಯೆಗಳಿಂದ ನೋಡ್ತಾರೆ. ಆದರೆ ಪ್ರತಿಯೊಂದು ವ್ಯಕ್ತಿಯಲ್ಲಿ ತನ್ನದೇ ಆದ ಒಂದು ಪ್ರತಿಭೆಗಳಿರ್ತದೆ. ಆ ಪ್ರತಿಭೆಗಳಿಗೆ ಸರಿಯಾದ ಅವಕಾಶ ಸಿಕ್ಕಿದಾಗ ಮಾತ್ರ ಆ ಪ್ರತಿಭೆಯನ್ನು ಅನಾವರಣ ಮಾಡಲಿಕ್ಕೆ ಸಾಧ್ಯ ಉಂಟು. ಬಹುಶಃ ಇವತ್ತು ನಮಗೆ ಬಹಳಷ್ಟು ಸಂತೋಷ ಆಗ್ತದೆ, ಒಂದು ಕಡೆಯಲ್ಲಿ ಸ್ವಲ್ಪ ಬೇಸರಿಸಾಗ್ತದೆ. ಇಂಥ ಈ ಒಂದು ಬ್ಲೈಂಡ್ ಇರುವ ಮಹಿಳೆಯರಲ್ಲಿ ಕೂಡ ಇಂಥ ಕ್ರಿಕೆಟ್ ಆಡುವಂಥ ಪ್ರತಿಭೆ ಅಂತ ಹೇಳಿದರೆ ಖಂಡಿತವಾಗಿ ಇವತ್ತು ಇತರ ಪುರುಷರಿಗೆ ನೀವೆಲ್ಲರೂ ಮಾದರಿ. ಏಕೆಂದರೆ ಇವತ್ತು ದಿನನಿತ್ಯ ಜೀವನದಲ್ಲಿ ಬಹಳಷ್ಟು ವ್ಯಕ್ತಿಗಳು ಸೋಮಾರಿತನದಿಂದ ತನ್ನ ದಿನನಿತ್ಯದ ಚಟುವಟಿಕೆಯಾಗಿ ಹೊರತುಪಡಿಸಿ ಕ್ರೀಡಾ ಚಟುವಟಿಕೆ ಭಾಗವಹಿಸಲಿಕ್ಕೆ ಹಿಂದೆ ಮುಂದೆ ನೋಡಿದ್ದಾರೆ. ಆದರೆ ನಿಮ್ಮಂಥವರು ಕ್ರಿಕೆಟ್ ಆಡೋದು ನೋಡಿ ಬಹುಶಃ ಇವತ್ತು ಉಡುಪಿ ಜಿಲ್ಲೆಯ ಎಲ್ಲ ಸಮಸ್ತ ಜನರು ದಿನದ 2 ಗಂಟೆ ಈ ಗ್ರೌಂಡ್ನಲ್ಲಿ ಫೀಲ್ಡ್ ಆಕ್ಟಿವೇಟ್ ಮಾಡುವ ಮೂಲಕ ಒಂದು ಆರೋಗ್ಯಪೂರ್ಣವಾದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನೀವೆಲ್ಲರೂ ಇವತ್ತು ಮಾದರಿಯಾಗಿದ್ದೀರಿ ಅಂತ ಹೇಳಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಬಹುಶಃ ಈಗಾಗಲೇ ಪಂದ್ಯಕೂಟದ ಯಶಸ್ವಿಗೆ ಭಾಗವಹಿಸಿದ ಎಲ್ಲ ತಂಡಗಳಿಗೂ, ಅದೇ ರೀತಿ ಪ್ರಶಸ್ತಿಯನ್ನು ಪಡ್ಕೊಂಡ ತಂಡಗಳಿಗೆ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಬಹುಶಃ ಮುಂದಿನ ದಿನಗಳಲ್ಲಿ ಈಗಾಗಲೇ ಕೇರಳದ ಡಾಕ್ಟರ್ ಎಸ್ ಎಸ್ ಬಲ್ಲಲ್ ಹೇಳಿದ ಹಾಗೆ ಮಣಿಪಾಲ್ ಎಂಬುವ ಒಂದು ಸಂಸ್ಥೆ ಇವತ್ತು ಕೇವಲ ಉಡುಪಿ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲೇ ಒಂದು ವಿಶೇಷ ಮಾನ್ಯತೆ ಪಡೆಯುವ ಮೂಲಕ ಉಡುಪಿ ಜನರ ಗೌರವವನ್ನು ಇಡೀ ವಿಶ್ವದಲ್ಲಿ ಫಸಲಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಇವತ್ತು ಭಾಳಷ್ಟು ಡಾಕ್ಟರ್ಸ್ ಇರ್ಬೋದು, ಭಾಳಷ್ಟು ಇಂಜಿನಿಯರ್ಸ್, ಭಾಳಷ್ಟು ಪದವೀಧರರನ್ನು ಈ ಸಮಾಜಕ್ಕೆ ಕೊಟ್ಟ ಒಂದು ಕೀರ್ತಿ ಇವತ್ತು ಮಾಯ ಸಂಸ್ಥೆಗೆ ಸಲ್ಲುತ್ತದೆ. ಬಹುಶಃ ಅದರ ಜೊತೆಗೆ ಇವತ್ತು ನಮ್ಮ ಉಡುಪಿಯಲ್ಲಿ ಆಗುವ ಎಲ್ಲ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಚಟುವಟಿಕೆಗಳಿಗೆ ತನ್ನದೇ ಆದ ಬಹಳ ಒಂದು ಯಶಸ್ವಿಯಾಗಿ, ಇದು ಪ್ರಥಮ ರಾಜ್ಯ ಮಟ್ಟದ ಅಂಧರ ಕ್ರಿಕೆಟ್ ಮಹಿಳೆಯರ ಪಂದ್ಯಾವಳಿ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಅದು ಈ ಭಾಗದಲ್ಲಿ ಬಂದಿದ್ದು ಅದು ಒಂದು ಕೃಷ್ಣನ ಆಶೀರ್ವಾದ ಕೂಡ. ಇದು ಈಗ ಕ್ರಿಕೆಟ್ ನೀವೆಲ್ಲ ಆಟ ಆಡಿ ಬಹುಮಾನವನ್ನು ಪಡೀಲಿಕ್ಕೆ ಸಿದ್ಧರಾಗಿದ್ದೀರಿ. ಸ್ವಾಗತ ಭಾಷಣ ಬಹಳ ಪುಟಾಣಿ ಇಟ್ಕೊಳ್ತೀನಿ. ಒಬ್ಬೊಬ್ಬರನ್ನಾಗಿ ಸ್ವಾಗತಿಸೋಕ್ಕಿಂತ ಮುಂಚೆ ಅಂಧರ ಕ್ರಿಕೆಟ್ ಬಗ್ಗೆ ಕೊಂಚ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಕ್ರಿಕೆಟ್ ಕಾಮೆಂಟ್ರಿ ಮಾಡುವಾಗ ಉಮೇಶ್ ಅವರು ಬಹಳ ಚೆಂದ ಹೇಳ್ತಿದ್ರು, ಎಲ್ಲ ಪ್ರತಿಯೊಂದು ರೆಕಾರ್ಡ್ಗಳನ್ನ
ಒಂಥರ ಕಣ್ಮುಂದೆ ತಂದಿಟ್ರು. 1975-23 ವಿಶ್ವಕಪ್ ಯಾರ ನಾಯಕತ್ವದಲ್ಲಿ ಯಾರು ಗೆದ್ದರು ಅಂತ ಹೇಳಿದ್ರು. ಹಾಗೆ ನಮ್ಮ ಅಂದರ ಕ್ರಿಕೆಟ್ ಇತಿಹಾಸ ನಾವು ನೋಡ್ತಾ ಹೋದರೆ ಕೆಲವು ದಾಖಲೆಗಳ ಪ್ರಕಾರ ಆಸ್ಟ್ರೇಲಿಯಾದಲ್ಲಿ ಒಂದು ಇಬ್ಬರು ಬ್ಲೈಂಡ್ ಹುಡುಗರು 1922 ಒಂದು ಟಿನ್ ಬಾಲ್ಗಳ ಮೂಲಕ ಒಂದು ಕ್ರಿಕೆಟ್ ಆಡಿದ್ರು ಅಂತ ಒಂದು ಮಾಹಿತಿ ಇದೆ. ನಮ್ಮ ಭಾರತದಲ್ಲಿ ನಾವೆಲ್ಲ ಶಾಲೆಯಲ್ಲಿದ್ದಾಗ ನೀವೆಲ್ಲ ಎಣ್ಣೆ ಡಬ್ಬಿ ಉಪಯೋಗಿಸ್ತಿರಲ್ಲ ಹುಡುಗಿರು, ನಮ್ಮ ಸ್ಕೂಲಲ್ಲಿದ್ದಂಥ ಎಲ್ಲ ನಮ್ಮ ಹೆಣ್ಮಕ್ಳ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ವಿ, ಪೌಡರ್ ಡಬ್ಬ ಕೊಡ್ರಿ, ಎಣ್ಣೆ ಡಬ್ಬ ಕೊಡ್ರಿ ಕ್ರಿಕೆಟ್ ಆಡೋಕ್ಕೆ ಸರ್. ಸೊ ಡಬ್ಬ ಕ್ರಿಕೆಟ್ ಆಡ್ತಾ ಇದ್ವಿ, ಟೆನ್ನಿಸ್ ಬಾಲ್, ಕಾರ್ಕ್ ಬಾಲ್, ಲೆದರ್ ಬಾಲ್ ಕ್ರಿಕೆಟ್ ಆಡ್ತಾ ಇದ್ವಿ. ಸೊ ಸೌಂಡನ್ನು ಕೇಳ್ಕೊಂಡು ಆಡೋದು, ಆ ಡಬ್ಬಿಯಲ್ಲಿ ಸಣ್ಣ ಸಣ್ಣ ಕಲ್ಲು ಹಾಕ್ತಾ ಇದ್ವಿ, ಅದ್ರ ಮೇಲೆ ಅದು ಗ್ರ ಸೌಂಡ್ ಬರೋದು, ಎಲ್ಲೋ ಕೈ ಹಿಡಿತಿದ್ವಿ, ಒಂದ್ಸಲ ಸಿಕ್ತಿತ್ತು ಒಂದ್ಸಲ ಬಿದ್ದೋಗ್ತಿತ್ತು. ಸೊ ಹಾಗೆ ಬೆಳೆದು ಬಂದಂತ ಒಂದು ಕ್ರಿಕೆಟ್ ಈಗ ನೀವೇನು ಆಡ್ತಾ ಇದ್ದೀರಿ ಈ ಕ್ರಿಕೆಟ್ ಚೆಂಡನ್ನ 1900 ಮುಂದಿನ ಚಟುವಟಿಕೆಗಳು ನಮ್ಮ ಸಮರ್ಥನಂ ಟ್ರಸ್ಟ್ ಅಥವಾ ಇನ್ನೇ ಯಾವುದೇ ಒಂದು ಸಂಸ್ಥೆ ಈ ರೀತಿಯ ಕಾರ್ಯಕ್ರಮವನ್ನು ನಡೆಸಬೇಕೆಂದರೆ ಮಾಹೆ ಅದಕ್ಕೆ ತನ್ನ ಅಳಿಲು ಸೇವೆಯನ್ನು ಖಂಡಿತವಾಗಿಯೂ ಮಾಡುತ್ತದೆ. ಇದೇ ರೀತಿ ಮುಂದುವರಿಸಿಕೊಂಡು ಹೋಗಿ ನಿಮ್ಮೆಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ. ಕ್ರಿಕೆಟ್ ಒಂದೇ ಅಲ್ಲ, ಈಗಾಗಲೇ ನಾವು ತಮ್ಮ ಹಾಡುಗಾರಿಕೆ ಮತ್ತು ನೃತ್ಯ ಮತ್ತು ವಿಶೇಷವಾಗಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೇರೆ ಸ್ಪೋರ್ಟ್ಗಳಲ್ಲಿ ಆಲ್ರೆಡಿ ನೀವು ಪ್ರತಿಭೆಯನ್ನು ಮೇಲೆ ತಗೊಂಡು ಹೋಗಿ ಚಿನ್ನದ ಪದವನ್ನು ಗಳಿಸಿದ್ದೀರಾ. ಹೀಗೆ ನಿಮ್ಮೆಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ, ಭಾರತಕ್ಕೆ ಮತ್ತೆ ಕೀರ್ತಿಯನ್ನು ತರಲಿ ಎಂದು ಆಶಿಸುತ್ತಾ ಮತ್ತೊಮ್ಮೆ